ಹುಡುಗಿಯರ ಮೂಲಕ ಹರ್ಷ ಕೊಲೆಗೆ ಸ್ಕೆಚ್ ಅನ್ನು ಹಾಕಿರ್ತಾರೆ ಕೊಲೆಗೂ ಕೆಲ ಗಂಟೆ ಮೊದಲು ವಿಡಿಯೋ ಕಾಲ್ ಅನ್ನು ಇಬ್ಬರು ಹುಡುಗಿಯರು ಮಾಡಿರ್ತಾರೆ ಪದೇ ಪದೇ ಹರ್ಷಗೆ ವಿಡಿಯೋ ಕಾಲ್ ಅನ್ನು ಹುಡುಗಿಯರು ಮಾಡಿರ್ತಾರೆ ಸಹಾಯ ಕೇಳುವ ನೆಪದಲ್ಲಿ ವಿಡಿಯೋ ಕಾಲ್ ಅನ್ನು ಇಬ್ಬರು ಹುಡುಗಿಯರು ಮಾಡಿದ್ರು ಅನ್ನುವಂತದ್ದು ಬೈಕ್ ಬೇಡ ನಡೆದುಕೊಂಡೇ ಹೋಗೋಣ ಅಂತ ಹರ್ಷ ಹೋಗಿರ್ತಾನೆ ಹರ್ಷ ಸ್ನೇಹಿತನ ಹೇಳಿಕೆ ಇದು ಸೋ ಎಲ್ಲಾ ರೀತಿಯಾದಂತ ಸ್ಕೆಚ್ ಅನ್ನು ಹಾಕೊಂಡಿದ್ರು ಹುಡುಗಿಯರ ಮೂಲಕವಾಗಿ ಸ್ಕೆಚ್ ಅನ್ನು ಹಾಕೊಂಡಿದ್ರು ಕೊಲೆಗೂ ಕೂಡ ಕೆಲ ಗಂಟೆಗಳ ಮೊದಲು ವಿಡಿಯೋ ಕಾಲ್ ಅನ್ನು ಇಬ್ಬರು ಹುಡುಗಿಯರು ಮಾಡಿರ್ತಾರೆ ಪದೇ ಪದೇ ಹರ್ಷಗೆ ವಿಡಿಯೋ ಕಾಲ್ ಅನ್ನು ಹುಡುಗಿಯರು ಮಾಡಿರ್ತಾರೆ ಯಾರವರು ಸಹಾಯ ಕೇಳುವ ನೆಪದಲ್ಲಿ ಏನು ಸಹಾಯ ಬೈಕ್ ಬೇಡ ನಡೆದುಕೊಂಡೇ ಹೋಗೋಣ ಅಂತ ಹರ್ಷ ಹೋಗಿರ್ತಾನೆ ಸೋ ಹರ್ಷನ ಸ್ನೇಹಿತ ಈ ಹೇಳಿಕೆಯನ್ನು ಕೊಟ್ಟಿರೋದೀಗ ಬಹಳ ಪ್ರಮುಖವಾಗಿ ತಗೊಳ್ಳುತ್ತೆ ಇದು ಎರಡು ವಾರದಿಂದ ಹರ್ಷನನ್ನು ಫಾಲೋ ಮಾಡಿದ್ರು ಆರೋಪಿಗಳು ತನ್ನನ್ನು ಫಾಲೋ ಮಾಡ್ತಾ ಇದ್ದ ಬಗ್ಗೆ ಹರ್ಷನಿಗೂ ಕೂಡ ಅನುಮಾನ ಇತ್ತು ಸೋ ಅದಾದ ನಂತರ ಎಲ್ಲ ಬೆಳವಣಿಗೆಗಳು ನಡೆದಿದೆ ಆಬ್ಸರ್ವ್ ಮಾಡಿದ್ದಾರೆ ಏನು ಎತ್ತ ಅಂತ ಹೇಳಿ ನೋಡ್ಕೊಂಡಿದ್ದಾರೆ ಅದಾದ ನಂತರ ಸ್ಕೆಚ್ ಅನ್ನು ಹಾಕೊಂಡಿದ್ದಾರೆ ಸ್ಕೆಚ್ ಹಾಕೊಳ್ಳೋಕ್ಕೂ ಕೂಡ ಇಬ್ಬರು ಹುಡುಗಿಯರನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇದೆ ಅವರ ಸ್ನೇಹಿತನೇ ಹೇಳ್ತಾ ಇರುವಂಥ ವಿಚಾರ ಬೈಕ್ ಬೇಡ ನಡ್ಕೊಂಡು ಹೋಗೋಣ ಅಂತ ಹೋಗಿದ್ದು ಅದಾದ ನಂತರ ಈ ಘಟನೆ ನಡೆದಿದೆ ಅವರ ಹರ್ಷನ ಸ್ನೇಹಿತ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದಾಗ ಯಾರವರು ಏನು ಸಹಾಯವನ್ನು ಕೇಳ್ಕೊಂಡು ಬಂದಿದ್ರು ಅಥವಾ ಸಹಾಯ ಕೇಳುವ ನೆಪದಲ್ಲಿ ಆ ರೀತಿಯಾಗಿ ಬಂದಿದ್ರ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸೋ ಹಾಗಿದ್ದಾಗ ಹುಡುಗಿಯರು ಕೂಡ ಇದರ ಇನ್ವಾಲ್ವ್ಮೆಂಟ್ ಇರೋದಾದರೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಈ ಕೇಸ್ನಲ್ಲಿ ಯಾರವರು ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ ಅವ್ರು ಹೋಗುವಂಥ ಜಾಗದಲ್ಲಿ ಎಲ್ಲೂ ಕೂಡ ಸಿಸಿ ಕ್ಯಾಮ್ರಾಗಳು ಇರಲಿಲ್ವಾ ಆ ಏರಿಯಾದಲ್ಲಿ ಎಲ್ಲೂ ಸಿಸಿ ಕ್ಯಾಮ್ರಾಗಳು ಇಲ್ವಾ ಮನೆಗೆ ಯಾರು ಹಾಕ್ಕೊಂಡಿಲ್ವಾ ಅಂತ ದೃಶ್ಯಗಳೆಲ್ಲೂ ಕೂಡ ಲಭ್ಯವಾಗಿಲ್ವಾ ನೋಡಬೇಕು ಒಂದು ದೃಶ್ಯದಲ್ಲಿ ನಿಮಗೆ ಅವನನ್ನು ಅರೆಸ್ಟ್ ಮಾಡ್ತಾ ಇರುವಂಥ ದೃಶ್ಯ ಇದೆ ಆ ಕೊಲೆಗಡುಕನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ ಅದು ಸಿಸಿ ಟಿ ವಿ ಫುಟೇಜಲ್ಲಿರುವಂಥ ದೃಶ್ಯ ಸೊ ಅದೇ ರೀತಿಯಾಗಿ ಹರ್ಷ ಹೋಗ್ತಾ ಇದ್ದಂಥ ಜಾಗದಲ್ಲಿ ಅಥವಾ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಎಲ್ಲಾದರೂ ಇರಬೇಕಲ್ವಾ ದೃಶ್ಯಗಳು ಯಾವುದು ಲಭ್ಯವಿಲ್ವಾ ಅಥವಾ ಅದನ್ನೆಲ್ಲೋ ಅಬ್ಸರ್ವ್ ಮಾಡ್ಕೊಂಡಿದ್ದಾರಾ ಅಲ್ಲೇನು ಕ್ಯಾಮ್ರಾ ವರ್ಕ್ ಆಗದಿರುತ್ತೆ ನೋಡ್ಕೊಂಡಿದ್ದಾರಾ ಗೊತ್ತಿಲ್ಲ ಪೊಲೀಸ್ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗಬೇಕು ಅವೆಲ್ಲವೂ ಕೂಡ ಗೊತ್ತಾಗಬೇಕು ಎಲ್ಲಾದರೂ ಒಂದು ಕಡೆಗೆ ಇದ್ದೇ ಇರುತ್ತೆ ಕೊನೆಯದಾಗಿ ಅವರು ಹೋಗ್ತಾ ಇದ್ದಂಥ ಜಾಗದಲ್ಲಿರುವಂಥ ದೃಶ್ಯಗಳು ಲಭ್ಯ ಆಗೇ ಆಗುತ್ತೆ ಇವತ್ತಲ್ಲ ನಾಳೆ ಆಮೇಲೆ ಆ ಹುಡುಗಿಯರು ಯಾರು ಅನ್ನುವಂಥ ವಿಚಾರ ಇಲ್ಲಿ ಅತಿ ಮುಖ್ಯವಾಗುತ್ತೆ ಯಾರವರನ್ನು ಕಳುಹಿಸಿದ್ರು ಈ ವಿಚಾರಕ್ಕೋಸ್ಕರನೇ ಕಳಿಸಿದ್ರ ಅಥವಾ ಬೇರೆ ಏನಾದರೂ ಇಂಟೆನ್ಷನ್ ಇತ್ತ ಗೊತ್ತಿಲ್ಲ ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳಿದೆ ವಿಡಿಯೋ ಕಾಲ್ ಮಾಡಿದ್ರಂತೆ ಅದಾದ ನಂತರ ಬೈಕ್ ಬೇಡ ನಡ್ಕೊಂಡು ಹೋಗೋಣ ಅಂತ ಹರ್ಷನೇ ಹೇಳಿದ್ರಂತೆ ಸೊ ಹರ್ಷ ಹೇಳಿದ್ರ ಹುಡುಗಿಯರು ನಡ್ಕೊಂಡು ಹೋಗೋಣ ಅಂತ ಹೇಳಿದ್ದ ಇಂಟೆನ್ಷಲ್ಲಿ ಸಿಂಗಲ್ ಆಗಿ ಕರ್ಕೊಂಡು ಹೋಗಿ ಹೊಡೆದಾಕೋ ಪ್ಲ್ಯಾನಲ್ಲಿದ್ದರ ತನಿಖೆಯಿಂದ ಬರಬೇಕಾಗಿದೆ ನಾನು ಸೊ ಹರ್ಷಗೆ ವಿಡಿಯೋ ಕಾಲನ್ನು ಹುಡುಗಿಯರು ಮಾಡಿರ್ತಾರೆ ಯಾರು ಇವರು ಅನ್ನುವಂಥದ್ದು ಅತಿ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ ಅದು ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ ಅದ್ರ ಜೊತೆಗೆ ಲಾಸ್ಟ್ ಮೂಮೆಂಟ್ಸ್ಗಳೇನಿರುತ್ತೆ ಅವ್ರು ಓಡಾಡಿರುವಂತಹ ದೃಶ್ಯಗಳು ಅವು ಕೂಡ ಎಲ್ಲಾದರೂ ಒಂದು ಕಡೆಗೆ ಲಭ್ಯವಾಗುತ್ತೆ ಫಾಲೋ ಮಾಡೋದೇ ಆದರೆ ಯಾರು ಫಾಲೋ ಮಾಡಿದ್ರು ಏನು ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ ಅವೆಲ್ಲವೂ ಕೂಡ ಪೊಲೀಸರು ತನಿಖೆ ಮೂಲಕವಾಗಿ ಆಚೆ ಹಾಕ್ತಾರೆ ಸೊ ಈಗ ಇವರು ಯಾರೆಲ್ಲ ಕೊಲೆ ಮಾಡಿದ್ದಾರೆ ಅವರೇನು ಸಡನ್ನಾಗಿ ಇದರಿಂದ ಮಾಡಿರೋದಲ್ಲ 2012ರಿಂದಲೂ ಕೂಡ ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಹುಡುಗರೇ ಅದು 21 ವರ್ಷಕ್ಕೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡಿದ್ದಾರೆ ಅದು 10 ವರ್ಷದ ಹಿಂದ್ಗಡೆಗೆ ಅಂದರೆ 11ನೇ ವರ್ಷದಿಂದಲೇ ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡಲ್ಲಿ ಇನ್ವಾಲ್ವ್ಮೆಂಟ್ ಇರೋರ ಜೊತೆಲೇ ಇದ್ವಿ ಜೊತೆಲೆ ಕುತ್ಕೊಂಡಿದ್ವಿ ಯಾರೋ ವಿಡಿಯೋ ಕಾಲ್ ಮಾಡಿದ್ರು ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡಿದ್ರು ಅವ್ನು ಕೇಳ್ದ ಯಾರು ನೀವು ಹಂಗೆ ಅಂತೇಳಿ ನಾನು ನಿಮ್ಮ ಫ್ರೆಂಡು ಹಂಗೆ ಅಂತ ಅವ್ನು ಹೇಳ್ದ ಇಲ್ಲ ನಾನು ನೋಡೇ ಇಲ್ಲಲ್ಲ ನಿಮಗೆ ಇದುವರೆಗೂ ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ ಅವ್ನು ಕಟ್ ಮಾಡ್ತಿದ್ದ ಫೋನ್ ಆದರೂ ಫೋನ್ ಮೇಲೆ ಫೋನ್ ಹೊಡೆಯೋದು ಅವ್ನು ಕಟ್ ಮಾಡ್ತಾನೆ ಇದ್ದ ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು ಅವ್ರ ತಕ್ಕನೇ ಜೊತೆಲಿ ಮಾತಾಡ್ಕೊಂತಾನೆ ಬಂದು ನಾವು 4 ಜನ ಒಂದು ಗಾಡಿ ತಗೊಂಡೋಗೋಣ ಅಂದ್ವಿ ಏ ಗಾಡಿ ಬೇಡ ನಡ್ಕೊಂಡೆ ಹೋಗೋಣ ಅಲ್ಲಿವ್ರಿಗೆ ನೋಡು ಅಮ್ಮ ಕ್ಯಾಂಟೀನ್ ಇದ್ದೀರ ಬರ್ತೀಕಂದ್ರೆ ಅಲ್ಲಿವ್ರಿಗೆ ನಿಂತ್ಕೊಂಡ್ವಿ ಅಲ್ಲೋಗಿ ನಿಂತ್ಕೊಂಡ್ವಿ ಆಮೇಲೆ ಅವ್ನು ಗಾಡಿ ತಂಬರಿ ಅಂದ ಒಂದು 9 ಒಂದು 8 ಗಂಟೆಯಿಂದ ಜೊತೆಲೇ ಇದ್ವಿ 6 ಗಂಟೆ 7 ಗಂಟೆ ಆಗಿತ್ತಣ ಜೊತೆಲೇ ಇದ್ವಿ ಜೊತೆಲೇ ಕುತ್ಕೊಂಡಿದ್ವಿ ಯಾರೋ ವಿಡಿಯೋ ಕಾಲ್ ಮಾಡಿದ್ರು ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡಿ ಅವ್ನು ಕೇಳ್ದ ಯಾರು ನೀವು ಹಂಗೆ ಅಂತೇಳಿ ನಾನು ನಿಮ್ಮ ಫ್ರೆಂಡು ಹಂಗೆ ಅಂತ ಅವ್ನು ಹೇಳ್ದ ಇಲ್ಲ ನಾನು ನೋಡೇ ಇಲ್ಲಲ್ಲ ನಿಮಗೆ ಇದುವರೆಗೂ ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ ಅವ್ನು ಕಟ್ ಮಾಡ್ತಿದ್ದ ಫೋನ್ ಆದರೂ ಫೋನ್ ಮೇಲೆ ಫೋನ್ ಹೊಡೆಯೋದು ಅವ್ನು ಕಟ್ ಮಾಡ್ತಾನೆ ಇದ್ದ ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು ಅವ್ರ ತಕ್ಕನೇ ಜೊತೆಲಿ ಮಾತಾಡ್ಕೊಂತಾನೆ ಬಂದು ನಾವು 4 ಜನ ಒಂದು ಗಾಡಿ ತಗೊಂಡೋಗೋಣ ಅಂದ್ವಿ ಏ ಗಾಡಿ ಬೇಡ ನಡ್ಕೊಂಡೆ ಹೋಗೋಣ ಅಲ್ಲಿವ್ರಿಗೆ ನೋಡು ಅಮ್ಮ ಕ್ಯಾಂಟೀನ್ ಇದ್ದೀರ ಬರ್ತೀಕಂದ್ರೆ ಅಲ್ಲಿವ್ರಿಗೂ ನಿಂತ್ಕೊಂಡ್ವಿ ಅಲ್ಲೋಗಿ ನಿಂತ್ಕೊಂಡ್ವಿ ಆಮೇಲೆ ಅವ್ನು ಗಾಡಿ ತಂಬರ್ರಿ ಅಂದ
ಸೊ ಇದವರ ಸ್ನೇಹಿತ ಹೇಳ್ತಾ ಇದ್ದಂಥ ವಿಚಾರ, ಅವತ್ತು ನಡೆದಿರುವಂಥ ಘಟನೆ, ಜೊತೆಯಾಗೆ ಇದ್ವಿ 8 ಗಂಟೆಯವರೆಗೂ, ಅದಾದ ನಂತರ ಅವನು ನಡ್ಕೊಂಡು ಹೋದ, ನಾವು ಕೂಡ ಹೋದ್ವಿ, ಅದಾದ ನಂತರ ಗಾಡಿ ತೊಗೊಂಡು ಬನ್ನಿ ಅಂತ ಹೇಳ್ದ, ನಾವು ಗಾಡಿ ತೊಗೊಳಕ್ಕೆ ಬಂದ್ವಿ, ಅಷ್ಟರೊಳಗೆ ಆಗಿರುವಂಥ ಘಟನೆ ಇದು ಅನ್ನುವಂಥದ್ದನ್ನು ಅವರ ಸ್ನೇಹಿತ ಹೇಳ್ತಾ ಇದ್ದ. ಹಾಗಿದ್ದಾಗ ವಿಡಿಯೋ ಕಾಲ್ ಮಾಡಿದಂಥವ್ರು ಯಾರು, ಯಾಕೆ ಪದೇ ಪದೇ ವಿಡಿಯೋ ಕಾಲನ್ನು ಮಾಡ್ತಾ ಇದ್ರು, ಉದ್ದೇಶಪೂರ್ವಕವಾಗಿಯೇ ಈ ವಿಡಿಯೋ ಕಾಲನ್ನು ಮಾಡಿಸ್ತಾ ಇದ್ರ ಅಥವಾ ಅವರೇ ಮಾಡ್ತಾ ಇದ್ರ ಅಥವಾ ಈ ಹೊಡೆದು ಹಾಕಿದ್ರಲ್ಲ ಅವರ ಗ್ಯಾಂಗಲ್ಲಿ ಇವರು ಇರೋದ, ಆ ಹೆಣ್ಮಕ್ಳನ್ನು ಬಳಕೆ ಮಾಡಿಕೊಂಡ್ರ ಗೊತ್ತಿಲ್ಲ. ಎಲ್ಲವೂ ಕೂಡ ಒಂದೊಂದಾಗಿ ಆಚೆ ಬರಬೇಕು, ತನಿಖೆಯಲ್ಲಿ ಗೊತ್ತಾಗುತ್ತೆ. ಆ ಸುತ್ತಮುತ್ತಲಿರುವಂಥ ಸಿ ಸಿ ಕ್ಯಾಮ್ರಾಗಳಲ್ಲೆಲ್ಲಿ ದೃಶ್ಯಗಳು ಲಭ್ಯ ಆಗೇ ಆಗುತ್ತೆ, ಇವತ್ತೆಲ್ಲ ನಾಳೆ ಬರಲೇಬೇಕು ದೃಶ್ಯಗಳು. ಸೊ ದೃಶ್ಯಗಳು ಬಂದಾಗ ಎಲ್ಲವೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಜೊತೆಲೇ ಇದ್ವಿ, ಜೊತೆಲೆ ಕುತ್ಕೊಂಡಿದ್ವಿ, ಯಾರೋ ವಿಡಿಯೋ ಕಾಲ್ ಮಾಡಿದ್ರು, ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡಿ ಅವ್ನು ಕೇಳ್ದ, ಯಾರು ನೀವು ಹಂಗೆ ಅಂತೇಳಿ, ನಾನು ನಿಮ್ಮ ಫ್ರೆಂಡು ಹಂಗೆ ಅಂತ ಅವ್ನು ಹೇಳ್ದ. ಇಲ್ಲ ನಾನು ನೋಡೇಲ್ಲ ನಿಮಗೆ ಇದುವರೆಗೂ, ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ. ಅವ್ನು ಕಟ್ ಮಾಡ್ತಿದ್ದ ಫೋನ್, ಆದರೂ ಫೋನ್ ಮೇಲೆ ಫೋನ್ ಹೊಡೆಯೋದು, ಅವ್ನು ಕಟ್ ಮಾಡ್ತಾನೆ ಇದ್ದ ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು. ಅವ್ರ ತಗೊಂಡೇ ಜೊತೆಲಿ ಮಾತಾಡ್ಕೊಂತಾನೆ ಬಂದ, ನಾವು 4 ಜನ ನೊಂದಿಗೆ ಗಾಡಿ ತಗೊಂಡೋಗೋಣ ಅಂದ್ವಿ. ಏ ಗಾಡಿ ಬೇಡ ನಡ್ಕೊಂಡೆ ಹೋಣ, ಅಲ್ಲಿವ್ರಿಗೆ ನೋಡು ಅಮ್ಮ ಕ್ಯಾಂಟೀನ್ ಇದ್ದೀರ ಬರ್ತೀಕಂದ್ರೆ, ಅಲ್ಲಿವ್ರಿಗೆ ನಿಂತ್ಕೊಂಡ್ವಿ, ಅಲ್ಲೋಗಿ ನಿಂತ್ಕೊಂಡ್ವಿ, ಆಮೇಲೆ ಅವ್ನು ಗಾಡಿ ತಂಬರ್ರಿ ಅಂದ. ಒಂದು 8 ಗಂಟೆಯಿಂದ ಜೊತೆಲೇ ಇದ್ವಿ, 6 ಗಂಟೆ 7 ಗಂಟೆ ಆಗಿತ್ತಣ. ಜೊತೆಲೇ ಇದ್ವಿ, ಜೊತೆಲೆ ಕುತ್ಕೊಂಡಿದ್ವಿ, ಯಾರೋ ವಿಡಿಯೋ ಕಾಲ್ ಮಾಡಿದ್ರು, ಇಬ್ರು ಹುಡುಗಿಯರು ವಿಡಿಯೋ ಕಾಲ್ ಮಾಡಿ ಅವ್ನು ಕೇಳ್ದ, ಯಾರು ನೀವು ಹಂಗೆ ಅಂತೇಳಿ, ನಾನು ನಿಮ್ಮ ಫ್ರೆಂಡು ಹಂಗೆ ಅಂತ ಅವ್ನು ಹೇಳ್ದ. ಇಲ್ಲ ನಾನು ನೋಡೇಲ್ಲ ನಿಮಗೆ ಇದುವರೆಗೂ, ಇಲ್ಲ ನಾವು ನಿಮ್ಮ ಫ್ರೆಂಡು ಹಂಗೆ. ಅವ್ನು ಕಟ್ ಮಾಡ್ತಿದ್ದ ಫೋನ್, ಆದರೂ ಫೋನ್ ಮೇಲೆ ಫೋನ್ ಹೊಡೆಯೋದು, ಅವ್ನು ಕಟ್ ಮಾಡ್ತಾನೆ ಇದ್ದ ಆದರೂ ಫೋನ್ ಮೇಲೆ ಫೋನ್ ಹೊಡಿತಿದ್ರು. ಅವ್ರ ತಗೊಂಡೇ ಜೊತೆಲಿ ಮಾತಾಡ್ಕೊಂತಾನೆ ಬಂದ, ನಾವು 4 ಜನ ನೊಂದಿಗೆ ಗಾಡಿ ತಗೊಂಡೋಗೋಣ ಅಂದ್ವಿ. ಏ ಗಾಡಿ ಬೇಡ ನಡ್ಕೊಂಡೆ ಹೋಣ, ಅಲ್ಲಿವ್ರಿಗೆ ನೋಡು ಅಮ್ಮ ಕ್ಯಾಂಟೀನ್ ಇದ್ದೀರ ಬರ್ತೀಕಂದ್ರೆ, ಅಲ್ಲಿವ್ರಿಗೆ ನಿಂತ್ಕೊಂಡ್ವಿ, ಅಲ್ಲೋಗಿ ನಿಂತ್ಕೊಂಡ್ವಿ, ಆಮೇಲೆ ಅವ್ನು ಗಾಡಿ ತಂಬರ್ರಿ ಅಂದ.